ಇತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 8ನೆಯ ಭಾನುವಾರದಲ್ಲಿದ್ದೇವೆ. ಇಂದಿನ ದೈವವಾಕ್ಯದ ವಿಧಿ ನಮ್ಮ ಜೀವನವನ್ನು ಅವಲೋಕಿಸಿ ನಾವು ನಮ್ಮ ಜೀವನದಲ್ಲಿ ತರಬೇಕಾದಂಥ ತಕ್ಕ ಬದಲಾವಣೆಗಳನ್ನು ತರಲು ಪ್ರಭು ಯೇಸು ನಮ್ಮನ್ನು ಆಹ್ವಾನಿಸುತ್ತಾರೆ. ಮೊದಲನೇ ವಾಕ್ಯದಲ್ಲಿ ಯಾವ ರೀತಿ ಒಬ್ಬ ಮನುಷ್ಯನ ಮಾತುಗಳಿಂದ ಅವನ ನಡತೆಯನ್ನು ನಾವು ಅಳೆಯಬಹುದು ಎಂದು ಹೇಳುತ್ತಾರೆ. ಮಾತು ಬೆಳ್ಳಿ, ಮೌನ ಬಂಗಾರ ಎಂದು ಹೇಳುವಂತೆ ಒಬ್ಬ ಮನುಷ್ಯನ ಮಾತು ಅವನ ನಡತೆಯನ್ನು ವ್ಯಕ್ತಪಡಿಸುತ್ತದೆ. ಇಂದಿನ 2ನೇ ವಾಕ್ಯದಲ್ಲಿ ಸಂತ ಪೌಲರು ದೇವರ ಕಣ್ಣುಗಳಲ್ಲಿ ನಿಷ್ಠಾವಂತರಾಗಿ ಬಾಳಿದಂಥ ಮನುಷ್ಯರು ಅವರ ಪುನರುತ್ಥಾನದಲ್ಲಿ ಭಾಗವಹಿಸುತ್ತಾರೆ ಎಂಬ ಸತ್ಯವನ್ನು ತಿಳಿಸುತ್ತಾರೆ. ಶುಭ ಸಂದೇಶದಲ್ಲಿ ಪ್ರಭು ಯೇಸು ದಾಸ ಶರಣರು ಹೇಳಿದ ಮಾತಿನಂತೆ, ಲೋಕದ ಡೊಂಕ ನೀವೇ ಕೆತ್ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಎಂದು ಹೇಳುವಂತೆ ಇತರರ ತಪ್ಪು ಒಪ್ಪುಗಳನ್ನು ನಾವು ಸರಿಪಡಿಸೋದಕ್ಕೆ ಮುಂಚೆ ನಮ್ಮ ಅಂಧಕರಣವನ್ನು ನಾವು ಅವಲೋಕಿಸಿ ನಮ್ಮ ಅಂತಃಕರಣದಲ್ಲಿರುವಂಥ ಪಾಪಗಳನ್ನು, ತಪ್ಪುಗಳನ್ನು, ನ್ಯೂನತೆಗಳನ್ನು ಸರಿಪಡಿಸಿಕೊಳ್ಳಲು ಪ್ರಭು ನಮಗೆ ಕರೆ ನೀಡುತ್ತಾರೆ. ಇತರರ ತಪ್ಪುಗಳನ್ನು, ಇತರರ ಜೀವನವನ್ನು ನಾವು ತೀರ್ಪಿಡುವುದು ಬಹಳ ಸುಲಭ. ಆದರೆ ನಮ್ಮ ಅಂತಃಕರಣವನ್ನು ಪ್ರವೇಶಿಸಿ ಅಲ್ಲಿ ದೇವರಿಗೆ ಮೆಚ್ಚುಗೆಯಾಗದಂಥ ಅನ್ಯಾಯ, ಅನೀತಿ, ಅಪಚಾರ, ಅನ್ಯಾಯ ಇತ್ಯಾದಿ ಕಗ್ಗತ್ತಲಿನ ಬದುಕು ನಮ್ಮದಾಗಿದ್ದರೆ ನಾವು ಪ್ರಭುವಿನ ಬೆಳಕಿನಲ್ಲೂ ಸತ್ಯದಲ್ಲೂ ಅಂಥ ಬದುಕನ್ನು ಬದಲಾಯಿಸಿ ದೇವರ ಕೃಪೆಗೆ ಭಾಗವಹಿಸುವಂಥ ಬದುಕನ್ನು ನಾವು ಜೀವಿಸಬೇಕು. ಇದಾಗಿದೆ ಪ್ರಭುವಿನ ಕರೆ. ಒಬ್ಬ ಮನುಷ್ಯನು ತನ್ನ ಒಳ್ಳೆಯ ಬೊಕ್ಕಸದಿಂದ ಒಳ್ಳೆಯದನ್ನು ಹೊರತರುತ್ತಾನೆ ಮತ್ತು ಕೆಟ್ಟ ಬೊಕ್ಕಸದಿಂದ ಕೆಟ್ಟದನ್ನು ಹೊರತರುತ್ತಾನೆ ಪ್ರಭು ಯೇಸು ಹೇಳುತ್ತಾರೆ. ಯಾವ ರೀತಿ ಒಂದು ಒಳ್ಳೆಯ ಮರ ಕೆಟ್ಟ ಹಣ್ಣು ನೀಡಲು ಅಸಾಧ್ಯವೋ ಅದೇ ರೀತಿ ಕೆಟ್ಟ ಮರ ಒಳ್ಳೆಯ ಹಣ್ಣು ನೀಡಲು ಅಸಾಧ್ಯವೋ ಅದೇ ರೀತಿ ಒಬ್ಬ ಮನುಷ್ಯನ ಅಂತಃಕರಣ ಶುದ್ಧವಾಗಿಲ್ಲದೆ ಹೋದರೆ ಅವನ ಬಹಿರಂಗ ಜೀವನವೂ ಸಹ ಶುದ್ಧವಾಗುವುದಿಲ್ಲ ಎಂದು ಹೇಳುತ್ತಾರೆ. ಆದ್ದರಿಂದ ನಾವು ದೇವರ ಸನ್ನಿಧಿಯಲ್ಲಿ ನಮ್ಮ ಅಂತರಂಗವನ್ನು ಅವಲೋಕಿಸಿ ನಮ್ಮಲ್ಲಿರುವಂಥ ಕಲಹ, ಅನೀತಿ, ಅನ್ಯಾಯ, ಅಕ್ರಮಗಳನ್ನು ನಾವು ದೇವರ ಕೃಪೆಯಿಂದ ನಾವು ಸರಿಪಡಿಸಿ ದೇವರ ಬೆಳಗಿನ ಜೀವನವನ್ನು ನಡೆಯುವ ಕೃಪೆಗಾಗಿ ನಾವು ಪ್ರಭುವನ್ನು ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಾದ ಪಿತಾ, ಸುತ್ತಮುತ್ತ ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.